ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ದೀಪಿಕಾ ಅಂಚಲ್ಕರ್. ಭಾರತೀಯ ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ವೀಕ್ಷಕರೇ, ಲಕ್ಷ್ಮೀ ದೇವಿಯ ಅನುಗ್ರಹ ನಮ್ಮ ಮೇಲೆ ಆಗ್ಬೇಕು, ನಾವು ಐಶ್ವರ್ಯವಂತರಾಗ್ಬೇಕು, ಐಶ್ವರ್ಯ ಅಭಿವೃದ್ಧಿ ಆಗ್ಬೇಕು ಹಾಗೂ ಹಣಕಾಸಿನ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಆಗ್ಬೇಕು, ಆರ್ಥಿಕ ಸ್ಥಿತಿ ಉತ್ತಮವಾಗಿರ್ಬೇಕು ಅಂದ್ರೆ ನಾವು ಯಾವ ರೀತಿಯಾದಂತಹ ಗಿಡಗಳನ್ನ ಮನೆಯಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ನಮಗೆ ಈ ಎಲ್ಲಾ ರೀತಿಯಾದಂತಹ ಉಪಯೋಗಗಳು ಆಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಈ ಬ್ಯುಸಿ ಶೆಡ್ಯೂಲ್ನಲ್ಲಿ ಪ್ರತಿದಿನವೂ ಕೂಡ ಪೂಜೆ ಮಾಡೋದಿಲ್ಲ, ಕೆಲವೊಬ್ಬರು ಬ್ಯುಸಿ ಶೆಡ್ಯೂಲ್ನ ಕಾರಣ ಪ್ರತಿದಿನವೂ ಕೂಡ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ನಾವು ಪಡ್ಕೋಬೇಕು ಅಂದರೆ ನಾವು ಈ ಮೂರು ಗಿಡಗಳನ್ನು ಮನೆಯಲ್ಲಿ ಬೆಳೆಸ್ಕೋಬೇಕಾಗುತ್ತೆ. ಆ ಯಾವ ದಿಕ್ಕಿನಲ್ಲಿ ಬೆಳೆಸ್ಕೋಬೇಕು, ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನು ಕೂಡ ನೋಡೋಣ. ಈ ಮೂರು ಗಿಡಗಳನ್ನು ನಾವು ಬೆಳೆಸ್ಕೊಳ್ಳೋದ್ರಿಂದ ಮನೆಯಲ್ಲಿ ಸುಗಂಧ ಭರಿತವಾಗಿರುವಂತಹ ವಾತಾವರಣ ಉಂಟಾಗ್ತಾ ಹೋಗುತ್ತೆ, ದೈವಿಕ ಭಾವನೆ ಅನ್ನುವಂಥದ್ದು ಉಂಟಾಗ್ತಾ ಹೋಗುತ್ತೆ, ಈ ಆಕ್ಸಿಜನ್ ಲೆವೆಲ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಆಕ್ಸಿಜನ್ ಲೆವೆಲ್ ತುಂಬ ಚೆನ್ನಾಗಿರುತ್ತೆ. ಯಾಕಪ್ಪ ಅಂದರೆ ಇದು ಯಾವ ದಿಕ್ಕಿನಲ್ಲಿ ಬೆಳೆಸ್ಬೇಕಪ್ಪ ಅಂದರೆ ನಾವು ಆಗ್ನೇಯ ದಿಕ್ಕಿನಲ್ಲಿ ಬೆಳೆಸಬೇಕಾಗುತ್ತೆ. ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮಾಡುವಂತಹ ಸ್ಥಳವಾಗಿರುತ್ತೆ, ಅಡುಗೆ ಮಾಡುವಂತಹ ದಿಕ್ಕಾಗಿರುತ್ತೆ. ಅಲ್ಲಿ ಯಾವಾಗಲೂ ಕೂಡ ಉಷ್ಣಾಂಶ ಅಧಿಕವಾಗಿರುತ್ತೆ, ಹೆಚ್ಚಾಗಿರುವ ಕಾರಣ ಅಲ್ಲಿ ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ಆದ್ರಿಂದ ನಾವು ಆ ದಿಕ್ಕಿನಲ್ಲಿ ಈ ಗಿಡಗಳನ್ನು ಬೆಳೆಸೋದ್ರಿಂದ ಆಕ್ಸಿಜನ್ ಲೆವೆಲ್ ಅನ್ನು ನಾವು ಹೆಚ್ಚಿಗೆ ಮಾಡ್ಕೋಬಹುದಾಗಿದೆ. ಈ ಮೂರು ಗಿಡಗಳನ್ನು ನಾವು ಆಗ್ನೇಯ ದಿಕ್ಕಿನಲ್ಲಿ ಬೆಳೆಸ್ಕೋಬಹುದು ಅಂತ ಹೇಳಿದೆ. ಅದರಲ್ಲಿಯೂ ಕೂಡ ನಾವು ಈ ದಕ್ಷಿಣ ಆಗ್ನೇಯ ದಿಕ್ಕಿನಲ್ಲಿ ನಾವು ಈ ಗಿಡಗಳನ್ನು ಬೆಳೆಸಬೇಕಾಗುತ್ತೆ. ಯಾಕಪ್ಪ ಅಂದರೆ ಉತ್ತರ ಆಗ್ನೇಯ ದಿಕ್ಕಿನಲ್ಲಿ ನಾವು ಗ್ಯಾಸ್ ಸ್ಟವ್ ಅನ್ನು ಇಟ್ಟಿರ್ತೀವಿ, ಆದ್ರಿಂದ ನಾವು ದಕ್ಷಿಣ ಆಗ್ನೇಯ ದಿಕ್ಕಿನಲ್ಲಿ ಈ ಗಿಡನ ನಾವು ಬೆಳೆಸ್ಕೋಬಹುದಾಗಿದೆ. ನಂತರ ಉತ್ಕೃಷ್ಟವಾದಂತಹ ಫಲವನ್ನು ನಾವು ಪಡ್ಕೋಬೇಕು ಅಂದರೆ ಇನ್ನೊಂದು ದಿಕ್ಕು ಕೂಡ ಉಂಟು. ಆ ದಿಕ್ಕು ಯಾವುದಪ್ಪ ಅಂದರೆ ವಾಯುವ್ಯ ದಿಕ್ಕು. ಅದರಲ್ಲಿಯೂ ಕೂಡ ನಾವು ಈ ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ಈ ಗಿಡಗಳನ್ನು ಬೆಳೆಸ್ಕೊಂಡಿದ್ದೆ ಅದರಲ್ಲಿ ಧನಲಕ್ಷ್ಮಿಯ ಅನುಗ್ರಹ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ, ನಾವು ಐಶ್ವರ್ಯವಂತರಾಗ್ತೀವಿ, ಐಶ್ವರ್ಯದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಮೂರು ಗಿಡಗಳನ್ನು ಆಗ್ನೇಯ ದಿಕ್ಕು ಹಾಗೂ ವಾಯುವ್ಯ ದಿಕ್ಕಿನಲ್ಲಿ ಬೆಳೆಸ್ಕೋಬೇಕು. ಈ ಮೂರು ಗಿಡಗಳು ಯಾವುದಪ್ಪ ಅಂದರೆ ಮಲ್ಲಿಗೆ ಹೂವು, ಸೂಜಿ ಮಲ್ಲಿಗೆ ಹೂವು ಹಾಗೂ ಮಲ್ಲೆ ಹೂವು. ಈ ಗಿಡಗಳನ್ನು ನಾವು ಬೆಳೆಸ್ಕೋಬೇಕಾಗುತ್ತೆ. ಇದು ಕೆಳಗಡೆ ಹರಡಿರುವ ರೀತಿಯಲ್ಲಿ ಬೆಳಿಬಾರ್ದು, ಯಾವುದೇ ಕಾರಣಕ್ಕೂ ಕೂಡ ಕೆಳಗಡೆ ಹರಡಿರುವ ರೀತಿಯಲ್ಲಿ ಇದು ಬೆಳಿಬಾರ್ದು. ಇದು ಯಾವಾಗಲೂ ಮೇಲೆ ಏರ್ತಾ ಇರುವ ರೀತಿಯಲ್ಲಿ ಬಳ್ಳಿಯ ರೀತಿಯಲ್ಲಿ ಬೆಳಿಬೇಕಾಗುತ್ತೆ. ಇದು ಬಳ್ಳಿಯ ರೀತಿಯಲ್ಲಿ ಬೆಳೆಯುವಂತಹ ಗಿಡಗಳಾಗಿರ್ತವೆ. ಈ ಗಿಡಗಳನ್ನು ನಾವು ಮನೆಯಲ್ಲಿ ಬಳ್ಳಿ ಹೋಗುವ ರೀತಿಯಲ್ಲಿ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡು ಹಾಕೋಬೇಕಾಗುತ್ತೆ. ಮಣ್ಣಿನಲ್ಲಿ ಊತು ಹಾಕೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಪಾಟ್ನಲ್ಲಿ ಕೂಡ ನಾವು ಹಾಕೋಬಹುದಾಗಿದೆ. ಈ ಗಿಡಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಒಣಗೋದಕ್ಕೆ ಬಿಡಬಾರ್ದು, ಮೇಲೆ ಏರುವ ರೀತಿಯಲ್ಲೇ ಇದು ಹೋಗ್ತಾ ಇರಬೇಕು. ಈ ರೀತಿಯಾಗಿ ಮಾಡಿದ್ದೆ ಅದರಲ್ಲಿ ನಮಗೆ ಲಕ್ಷ್ಮೀ ದೇವಿ ಅನುಗ್ರಹ ಅನ್ನುವಂಥದ್ದು ಆಗ್ತಾ ಹೋಗುತ್ತೆ. ನಮ್ಮ ಏಳಿಗೆ ಅನ್ನುವಂಥದ್ದು ಆ ಗಿಡ ಹೇಗೆ ಏರುತ್ತೋ ಅದೇ ರೀತಿಯಾಗಿ ನಾವು ನಮ್ಮ ಯಶಸ್ಸು ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಈ ಗಿಡಗಳಲ್ಲಿ ಮಲ್ಲಿಗೆ ಹೂವು ಸೀಸನ್ ವೈಸ್ ಬಿಡುತ್ತೆ, ಈ ಮಲ್ಲೆ ಹೂವು ಯಾವಾಗಲೂ ಕೂಡ ಬಿಡುತ್ತೆ ಹೂವು. ಅದೇ ರೀತಿಯಾಗಿ ಸೂಜಿ ಮಲ್ಲಿಗೆ ಹೂವು ಯಾವಾಗಲಾದರೂ ವರ್ಷದಲ್ಲಿ ಒಂದು ತಿಂಗಳು ಎರಡು ತಿಂಗಳಲ್ಲಿ ಬಿಡುವಂಥ ಹೂವುಗಳಾಗಿರ್ತವೆ. ಇದು ಯಾವಾಗಲೂ ಯಾವಾಗ ಬಿಟ್ಟರೂ ಕೂಡ ಒಂದು ಅಥವಾ ಎರಡು ಹೂವು ಬಿಟ್ಟರೂ ಕೂಡ ಸುಗಂಧ ಭರಿತವಾಗಿರ್ತವೆ. ಈ ಹೂವುಗಳು ತುಂಬ ಸುಗಂಧ ಭರಿತವಾಗಿ ಜನಾಕರ್ಷಕವಾಗಿರ್ತವೆ ಹಾಗೂ ದೈವಿಕ ಭಾವನೆ ಅನ್ನುವಂಥದ್ದು ಉಂಟಾಗ್ತಾ ಹೋಗುತ್ತೆ. ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಈ ಮೂರು ಹೂವನ್ನು ಬಳಸ್ತೀವಿ. ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾಗಿರುವಂಥ ಹೂವು ಆಗಿರುತ್ತೆ ಇದು. ಮಲ್ಲಿಗೆ ಹೂವು, ಸೂಜಿ ಮಲ್ಲಿಗೆ ಹೂವು ಹಾಗೂ ಈ ಮಲ್ಲೆ ಹೂವು. ಈ ಹೂವನ್ನು ನಾವು ಲಕ್ಷ್ಮೀ ದೇವಿಯ ಪೂಜೆಗೋಸ್ಕರ ಕೂಡ ಬಳಸ್ತಾ ಹೋಗ್ತೀವಿ. ಈ ಹೂವಿನ ಗಿಡವನ್ನು ನಾವು ಮನೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಬೆಳೆಸ್ಕೊಂಡ್ರೆ ತುಂಬ ಉಪಯೋಗಕಾರಿ ಆಗಿರುತ್ತೆ, ನಾವು ಐಶ್ವರ್ಯವಂತರಾಗ್ತೀವಿ ಹಾಗೂ ನಮ್ಮ ಆರೋಗ್ಯ ಪರವಾಗಿ ಕೂಡ ತುಂಬ ಉಪಕಾರಿ ಆಗಿರುತ್ತೆ ಈ ಗಿಡಗಳು. ಈ ರೀತಿಯಾಗಿ ನಾವು ನಮ್ಮ ಮನೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಅದರಲ್ಲೂ ಕೂಡ ದಕ್ಷಿಣ ಆಗ್ನೇಯ ದಿಕ್ಕಿನಲ್ಲಿ ಬೆಳೆಸಬೇಕಾಗುತ್ತೆ. ಉತ್ತಮವಾದ ಫಲಕ್ಕೋಸ್ಕರ ನಾವು ವಾಯುವ್ಯ ದಿಕ್ಕಿನಲ್ಲಿ ಅದರಲ್ಲೂ ಕೂಡ ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ನಾವು ಬೆಳೆಸ್ಕೋಬಹುದಾಗಿದೆ. ಈ ರೀತಿಯಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಬೆಳೆಸ್ಕೊಂಡು ನೋಡಿ, ಇದರಿಂದ ಆಗುವಂತಹ ಉಪಯೋಗಗಳನ್ನು ಕೂಡ ನೀವು ನೋಡಬಹುದಾಗಿದೆ. ಬೆಳೆಸ್ಕೊಡೋದ್ರಿಂದ ನೀವು ಕೂಡ ಈ ರೀತಿಯಾಗಿ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.